ಒಂಚೂರು ಕಮ್ಮಿ ಹಾಕಿದ್ರೆ ನಡೆಯುತ್ತೆ ಇದನ್ನು ಜರಡಿ ಹಾಕ್ಕೊಳ್ಳಿ ಜರಡಿ ಮಾಡ್ಕೊಳ್ಳಿ ಎರಡು ಮೂರು ಸರ್ತಿ ಜರಡಿ ಮಾಡ್ಕೊಳ್ಳಿ ಅವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ನಾನು ಒಂದು ಸರ್ತಿ ಮಾಡಿದ್ರು ತೋರಿಸಿದ್ದೀನಿ ಅದು ಮ ಜರಡಿ ಮಾಡಿದ ಮಿಕ್ಸ್ನ ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಮತ್ತು ಅಜ್ವೈನ್ ಅಜ್ವೈನ್ ಅಂದರೆ ಓಮ ಅದು ಒನ್ ಸಿಕ್ಸ್ ಟೀ ಸ್ಪೂನು ಕೈಯಿಂದ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಅಂದರೆ ಪರಿಮಳಯುಕ್ತ ಆಗುತ್ತೆ ಹಾಗೆ ದೇಸಿ ಘೀ ದನದ ತುಪ್ಪ ಇರುತ್ತಲ್ಲ ಅದು ಒನ್ ಸಿಕ್ಸ್ತ್ ಟೀ ಸ್ಪೂನ್ ಒನ್ ಸಿಕ್ಸ್ ಕಪ್ಪು ಅಂದರೆ ಒನ್ ಥರ್ಡ್ ಕಪ್ಪಲ್ಲಿ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಹಿಟ್ಟಿಗೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಇವಾಗ ಹಿಟ್ಟಿಗೆ ಅದನ್ನು ಉಜ್ಜಿ ಈಗ ತುಪ್ಪನ ಹಿಟ್ಟಿಗೆ ಉಜ್ಜಿದ್ರಿಂದ ನಿಮ್ಗೆ ಇವಾಗ ನೋಡಿ ಹೋಲ್ಡ್ ಶೇಪ್ ಮಾಡಿ ತೋರಿಸ್ತೀನಿ ಹೋಲ್ಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಲಡ್ಡು ಹಾಗೆ ಈಗ ನೀರು ಹಾಕಿ ಮೆತ್ತಗೆ ಸ್ವಲ್ಪ 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 ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಹಿಟ್ಟು ಮಾಡಿಕೊಳ್ಳಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಗೇ ನೀ ಇದು ಇರಿ ನೀಡ್ ಮಾಡ್ತಾ ಇರಿ ನೋಡಿ ಈಗ ಸಾಫ್ಟ್ ಡೋ ಮಾಡಿಬಿಟ್ಟು ಅದನ್ನು ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಲಿಕ್ಕೆ ಬಿಡಿ ಆಯಿತಲ್ಲ ಮುಚ್ಚಿಟ್ಬಿಡಿ ಈಗ ಸ್ವಲ್ಪ ಹಿಟ್ಟು ಅದರಿಂದ ತಕ್ಕೊಳ್ಳಿ ನಿಮ್ಗೆ ಎಷ್ಟು ಮಾಡಬೇಕು ಅನ್ಸುತ್ತೋ ಎಷ್ಟು ದೊಡ್ಡದು ಮಾಡಬೇಕು ಅನ್ಸುತ್ತೋ ಅಂಥದ್ದು ಜಸ್ಟ್ ನೀಡ್ ಮಾಡ್ಕೊಳ್ಳಿ ಮತ್ತು ಹಿಟ್ಟು ಗಿಟ್ಟೇನು ಹಚ್ಚೋದು ಬೇಡ ಹಾಂ ಹಾಗೇ ರೋಲ್ ಮಾಡಿ ಅದನ್ನು ಮೀಡಿಯಮ್ ತಿಕ್ಕಾಗಿ ರೋಲ್ ಮಾಡಿ ಕೀಪ್ ರೋಲಿಂಗ್ ಹಾಂ ನೋಡಿ ಈಗ ಆಗ್ತಾ ಇದೆ ನೋಡಿ ನೋಡಿದ್ರಲ್ಲ ಪರ್ಫೆಕ್ಟಾಗಿ ರೋಲ್ ಮಾಡಬೇಕೀಗ ರೋಲ್ಡ್ ಆಯಿತು ನೋಡಿ ಆರಿಂಚ್ ಮಾತ್ರ ಅರೌಂಡ್ ಇವಾಗ ಒಂದು ಬ ಇದ್ರದ್ದು ಬಾಟ್ಲಿ ಮುಚ್ಚಳ ಇರುತ್ತಲ್ಲ ಅದನ್ನು ತಗೊಂಡು ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಮಾಡ್ತಾ ಹೋಗಿ ನೋಡಿ ನೋಡಿ ಆಯ್ತಲ್ಲ ನೋಡಿ ಕ್ಯಾಶು ಶೇಪ್ ಬರುತ್ತೆ ಆವಾಗ ಅರ್ಧ ಅರ್ಧ ಹಿಂಗೆ 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 ಇದು ಮಾಡ್ತಾ ಬರಬೇಕು ಇವಾಗ ನೋಡಿ ಮಾಡಿ ತೋರಿಸಿದ್ದೀನಿ ಹಾಂ ನೋಡಿ ಆಯ್ತಲ್ಲ ಪ್ಲೇಟಲ್ಲಿ ಇದ್ದೀನಿ ಹ್ಞೂ ಈಗ ಎಣ್ಣೆ ಕಾದಿದೆ ಲೋ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಎಣ್ಣೆನ ಮತ್ತು ಅದು ಫಸ್ಟು ಹಾಕಿದ ತಕ್ಷಣ ಅದನ್ನು ಟಚ್ ಮಾಡಬಾರ್ದು ಹ್ಞೂ ಅದು ತನ್ನಿಷ್ಟಕ್ಕೆ ಮೇಲೆ ಬರಬೇಕು ಆಮೇಲೆ ಅದನ್ನು ಟಚ್ ಮಾಡಬೇಕು ನಾವು ಇದರಿಂದ ಸ್ಪ್ಯಾಟುಲಾದಿಂದ ನೋಡಿ ಇವಾಗ ಬಂತು ಹೌದಾ ಬಂದ ತಕ್ಷಣ ನಾವು ಸ್ಟೀರ್ ಮಾಡ್ತಾ ಇರಬೇಕು ಮತ್ತು ಲೋ ಮೀಡಿಯಂ ಫ್ಲೇಮಲ್ಲೇ ಹಾಕ್ಬಿಟ್ಟು ಸ್ಟೀರ್ ಮಾಡಿ ಫ್ಲಿಪ್ ಆ್ಯಂಡ್ ಫೈವ್ ಫ್ಲಿಪ್ ಆ್ಯಂಡ್ ಫೈವ್ ಮಾಡಿ ಲೋ ಮೀ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಹೈ ಮಾಡಿದ್ರೆ ಏನಾಗುತ್ತೆ ಅಥವಾ ಮೀಡಿಯಮ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಳಗಡೆ ಹುರಿಯೋದೇ ಇತ್ತು ಸ್ವಲ್ಪ ದಪ್ಪ ಅಲ್ವಾ ಒಳಗಡೆ ಹುರಿಯೋದೇ ಇಲ್ಲ ಎಲ್ಲ ಮೆದು ಮೆದು ನಿಂತುಬಿಡುತ್ತೆ ಹ್ಞೂ ಸೊ ಹಾಗೆ ಮಾಡಿ ಇವಾಗ ನೋಡಿ ಆಯಿತು ಕಲರ್ ಚೇಂಜ್ ಆಯಿತು ಸೀಜ್ನಿಂಗ್ ಸ್ಟಾಪ್ ಆಯಿತು ಎಣ್ಣೆ ಸಳ ಸಳ ಅನ್ನೋದು ಸ್ಟಾಪ್ ಆಯಿತು ಇವಾಗ ಅದನ್ನು ಮೆಸ್ಟ್ ಸ್ಪ್ಯಾಟ್ರಿಲಾಗಿ ಟ್ರಾನ್ಸ್ಫರ್ ಮಾಡಿ ಎಲ್ಲ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಅದೆಲ್ಲ ಡ್ರೈನ್ ಮಾಡಿಕೊಡಿ ಮಾಡಿಬಿಟ್ಟು ಈಗ ಒಂದು ಸ್ಪ್ಯಾಟ್ರೀಲಾಗಿ ಟ್ರಾನ್ಸ್ಫರ್ ಮಾಡಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಟ್ರಾನ್ಸ್ಫರ್ ಮಾಡಿ ಈಗ ನಿಮಗೆ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಅರ್ಧ ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಒಂದು ಬೌಲ್ಗೆ ಹಾಗೆ ಒನ್ ಥರ್ಡ್ ಟೀ ಸ್ಪೂನ್ ಸಾಲ್ಟ್ ಹಾಕೊಳ್ಳಿ ಮತ್ತು ಒನ್ ಫಿಫ್ತ್ ಟೀ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ ನಾವು ಪಾನಿಪುರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಲ್ಟು ಅದು ಹಾಕ್ಕೊಳ್ಳಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ಲ ಅದು ಕಪ್ಪು ಪೆಪ್ಪರ್ ಅದು ಕೋರ್ಸ್ ಹಾಕಿ ಪೌಡ್ರ್ ಮಾಡಿದ್ದು ಅದು ಮಾಡಿ ಹಾಕಿದ್ದೀನಿ ನಾನು ಮತ್ತು ಒನ್ ಟೀ ಸ್ಪೂನ್ ಚಾಟ್ ಮಸಾಲ ಪೌಡ್ರ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಇವಾಗ ನಾವು ಹುರಿದಿದ್ದಿದೆಯಲ್ಲ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಒನ್ ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕಿ ಅದಕ್ಕೆ ಹಾಕ್ಕೊಂಡು ಅದರ ಮೇಲೆ ಈ ಪೌಡ್ರನ್ನ ಸ್ಪ್ರಿಂಕಲ್ ಮಾಡಿಬಿಡಿ ಪೂರ್ತಿ ಹಾಕ್ಕೊಳ್ಳಿ ಅದು ಅಷ್ಟು ಬೇಕಾಗತ್ತೆ ಅದಕ್ಕೆ ಅದು ಅಳಸ್ತೇದದು ಆ ಮೆಜರ್ಮೆಂಟ್ಗೆ ಅಷ್ಟು ಪೌಡ್ರ್ ಬೇಕು ತುಂಬ ಚೆನ್ನಾಗಾಗುತ್ತೆ ಇದು ತುಂಬ ಕ್ರಿಸ್ಪಿ ಎಮ್ಮಿ ಆಗುತ್ತೆ ಒಂದು ಕಪ್ ಟೀ ಜೊತೆ ಈ ಚಳಿಗಾಲದಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈವನ್ ಮಕ್ಕಳು ಕೂಡ ತಿಂತಾರೆ ದೊಡ್ಡವರು ತಿನ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಲಿಂಕ್ಸು ಇರುತ್ತೆ ರೆಸಿಪಿನೂ ಇರುತ್ತೆ ಅಕಸ್ಮಾತ್ ಈಗ ಹಾಕ್ತಾಯಿದ್ದರೆ ನಾಳೆ ನಾಳೆ ಹಾಕ್ತೀನಿ ಬಾಯ್ ಫಸ್ಟ್ ಬಾಯ್ ಸಿ ಯು ಲೈಟರ್